ನಮಸ್ಕಾರ ಜಿ ಡಬಲ್ ಎಸ್ ಮಾಧ್ಯಮ ವೀಕ್ಷಕರಿಗೆ ಕಿಶೋರ್ ಕದಂ ಮಾಡುವ ನಮಸ್ಕಾರಗಳು ನಾನು ಕಿಶೋರ್ ಕದಂ ಸೇನಾ ಚಿಕಿತ್ಸಾ ವಿಭಾಗದಲ್ಲಿ ಹದಿನೇಳು ವರ್ಷ ಸರ್ವೀಸ್ ಮಾಡಿ ಬಂದಿರೋಂಥದ್ದು ಮೂಲತಃ ನಾನು ಹುಣಸೂರು ಮತ್ತು ಕೆನಗರ ಮಧ್ಯದಲ್ಲಿರುವ ಗೌಡಗೆರೆ ಗ್ರಾಮದಿಂದ ಬಂದವನು ನಾನು ಸೇನೆಯಲ್ಲಿ ಹದಿನೇಳು ವರ್ಷ ಸರ್ವಿಸ್ ಮಾಡಿ ನನ್ನ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ಸರ್ವೀಸಲ್ಲಿದ್ದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ತುಂಬ ಹಿಡಿಸಿದ್ದು ಅಂಥ ಜಾಗಗಳಲ್ಲಿ ಒಂದು ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶಲ್ಲಿ ಅರುಣಾಚಲ್ ಅಂತ ಹೇಳಿದಾಗ ನೇಫಾ ಅಂತ ಮೊದಲು ಅದಕ್ಕೆ ನೇಫಾ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಫ್ರಂಟ್ ಅನ್ ಅಂತ ಹೇಳಿ ಅಲ್ಲಿ ಚೈನಾ ಮತ್ತು ಇಂಡಿಯನ್ ವಾರಲ್ಲಿ ಚೈನಾ ಎಗ್ನೆಸ್ಟ್ ಇಂಡಿಯಾ ಯುದ್ಧದಲ್ಲೂ ಸೋತ್ರರು ಹೆಮ್ಮೆ ಪಡುವಂಥ ಒಂದು ವಿಷಯ ಇದೆ ನಾವು ಸೋಲಿನಲ್ಲೂ ನಮ್ಮ ಒಂದು ಹೆಮ್ಮೆ ವಿಷಯ ಇದೆ ಆ ಹೆಮ್ಮೆ ವಿಷಯ ಏನು ಅಂತ ಹೇಳಿದ್ರೆ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ಹೇಳೋರು ಇವತ್ತಿನ ಉತ್ತರಾಖಂಡ ಅವತ್ತಿನ ಯು ಪಿ ಎಲ್ಲಿಂದ ಒಂದು ಸಣ್ಣ ಗ್ರಾಮ ಪೊಡಿ ಗಡ್ವಾಲ್ ಅಂತ ಇವತ್ತಿನ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆಗಿದೆ ಅದು ಅಲ್ಲಿಂದ ಬಂದಂಥವ್ರು ಪೊಡಿಗಢವಾಲಲ್ಲಿ ಜನಿಸಿದ ಜಸ್ವಂತ್ ಸಿಂಗ್ ಅವರು ತಮ್ಮ ಹದಿನೆಂಟನೇ ವಯಸ್ಸಿಗೆ ಸೇನೆ ಸೇರ್ತಾರೆ ಫೋರ್ತ್ ಗಢವಾಲ್ ರೈಫಲ್ಸಲ್ಲಿ ಅವರು ಸೇನೆ ಸೇರಿ ತಮ್ಮ ಮೊದಲಿನ ಪೋಸ್ಟಿಂಗಲ್ಲಿ ಅರುಣಾಚಲ್ ಪ್ರ ಈಗಿನ ಅರುಣಾಚಲ್ ಪ್ರದೇಶ ನವರಂಗ್ ಸೆಕ್ಟ್ರಿಗೆ ಅವರು ಪೋಸ್ಟಿಂಗ್ ಆಗ್ತಾರೆ ಸೊ ಅಲ್ಲಿ ಪೋಸ್ಟಿಂಗ್ ಆಗಿ ಸ್ವಲ್ಪ ಒಂದು ವರ್ಷದಲ್ಲೇ ಚೈನಾ ಮತ್ತು ಇನ್ ಇಂಡಿಯಾ ವಾರ್ ಶುರುವಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡು ಅಕ್ಟೋಬರ್ ತಿಂಗಳಿಂದ ನವೆಂಬರ್ ಇಪ್ಪತ್ತರ ತನಕ ಅದು ವಾರ್ ನಡೆಯುತ್ತೆ ಸೊ ಅದರಲ್ಲಿ ಜಸ್ವಂತ್ ಸಿಂಗ್ ಅವ್ರದ್ದು ಪಾತ್ರ ಬಹಳ ಮುಖ್ಯವಾದಂತಂತು ಮತ್ತು ಅವರನ್ನು ನಾವು ಎಷ್ಟೇ ನೆನೆಸ್ಕೊಂಡ್ರೂ ಸಾಲೋದಿಲ್ಲ ಈ ಜಸ್ವಂತ್ ಸಿಂಗ್ ಬಗ್ಗೆ ಈಗ ರೀಸೆಂಟಾಗಿ ಒಂದು ಫಿಲಮ್ ಕೂಡ ಆಗಿದೆ ಸೆವೆಂಟಿ ಟೂ ಅವರ್ಸ್ ಮ್ಯಾಟ್ರಿ ಅಂಥೇಳಿ ಆದರೆ ಜನಗಳಿಗೆ ಅವ್ರ ಬಗ್ಗೆ ಗೊತ್ತೇ ಆಗಿಲ್ಲ ತುಂಬ ಕಡಿಮೆ ಜನಕ್ಕೆ ಗೊತ್ತು ದೇಶದಲ್ಲೇ ತುಂಬ ಕಡಿಮೆ ಜನ ಗೊತ್ತು ಅವ್ರ ಬಗ್ಗೆ ಅವ್ರ ಬಗ್ಗೆ ಗೊತ್ತಾಗಲಿ ಅವರು ರಿಯಲ್ ಹೀರೋ ವಾರ್ ಹೀರೋ ಅವರು ಅಂಥೇಳಿ ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜಸ್ವಂತ್ ಸಿಂಗ್ ಅವ್ರ ಜೊತೆ ನವರಂಗ್ ಅನ್ನೋ ಪೋಸ್ಟಲ್ಲಿ ತ್ರಿಲೋಕ್ ಸಿಂಗ್ ನೇಗಿ ಮತ್ತು ಗೋಪಾಲ್ ಸಿಂಗ್ ಅಂತ ಇಬ್ಬರು ಜನ ಸೇರಿಕೊಂಡು ಒಂದು ಪೋಸ್ಟನ್ನು ಕಾವಲು ಕಾಯ್ತಿದ್ರು ಸೊ ಅದು ತುಂಬ ತೀರಾ ಚೈನಾ ಬಾರ್ಡ್ರಲ್ಲೇ ಇದೆ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಎತ್ತರದಲ್ಲಿದೆ ಇದೆ ಸಮುದ್ರ ತಟ್ಟದಕ್ಕಿಂತ ಅಂಥ ಜಾಗದಲ್ಲಿ ಇವರು ತಮ್ಮ ಕ ಕೆಲಸವನ್ನು ಮಾಡ್ತಿರ್ತಾರೆ ಸೊ ಚೈನಾ ಮತ್ತು ಇಂಡಿಯಾ ವಾರ್ ಶುರುವಾಗುತ್ತೆ ಚೈನಾ ಜೊತೆ ಈ ವಾರಲ್ಲಿ ನಾವು ಸೋತರು ಕೂಡ ಸೋಲಿಗೆ ತುಂಬ ಹಲವಾರು ಕಾರಣಗಳಿವೆ ನಮ್ಮ ಹತ್ರ ಆವತ್ತಿನ ಡೇಟಲ್ಲಿ ಇಂಡಿಯನ್ ಸೋಲ್ಜರ್ ಹತ್ರ ಅವರ ಧೈರ್ಯ ಮತ್ತು ಅವರ ಆತ್ಮವಿಶ್ವಾಸ ಬಿಟ್ಟು ಬೇರೆ ಏನಿರಲಿಲ್ಲ ಈಗಿನ ಈಗಿನ ಕಾಲದಲ್ಲಿ ಬಳಸ್ತಾರಲ್ಲ ಪೊಲೀಸವರು ಒಂದು ಬುಲೆಟ್ ಆ್ಯಕ್ಷನ್ ಅಂತ ಹೇಳ್ರೆ ರೈಫಲು ಆ ಥರ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳೇ ನಮ್ಮಲ್ಲಿ ಇದ್ದಿದ್ದು ಇಂಡಿಯನ್ ಸೋಲ್ಜರ್ಸ್ ಹತ್ರ ಇದ್ದಿದ್ದು ಅಂದರೆ ಅವ್ರು ಕರೈಜೋಡ ಅವನ ಬ್ರೇವರಿ ಅಷ್ಟೇ ಇಷ್ಟು ಕಡಿಮೆ ಹಂಸಿಟ್ಕೊಂಡು ಅಷ್ಟು ಚೆನ್ನಾಗಿ ಫೈಟ್ ಮಾಡಿರೋಂಥ ವ್ಯಕ್ತಿ ಜಸ್ವಂತ್ ಸಿಂಗ್ ಇಂಡಿಯಾ ಚೈನಾ ಬಾರ್ಡ್ರಲ್ಲಿ ಚೈನೀಸು ಫುಲ್ಲು ಮೂರು ಬೆಟಾಲಿಯನ್ ಒಟ್ಟಿಗೆ ಆ ನಾರಿ ಪೋಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದಂಥ ಮೊದಲನೇ ಹಂತದಲ್ಲಿ ಜಸ್ವಂತ್ ಸಿಂಗ್ ಹತ್ರ ಏನು ಆಮಿನೇಷನ್ಸ್ ಇತ್ತು ಆಮ್ಸ್ ಇತ್ತು ಅದರಲ್ಲಿ ಅವರು ಒಂದಷ್ಟು ಜನ ಸೈನಿಕರನ್ನು ಸಾಯಿಸಿ ಚೈನಾ ಸೈನಿಕರದೇ ಅವರ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಂಡು ಮತ್ತೆ ಅವ್ರ ಎಗೇನ್ಸ್ಟಲ್ಲಿ ಫೈಟ್ ಮಾಡ್ತಾರೆ ಅಲ್ಲೊಂದು ಎಮ್ ಎಮ್ ಜಿ ಅಂತ ಹೇಳ್ತಾರೆ ಎಮ್ ಎಮ್ ಜಿ ಅಂದರೆ ಮೀಡಿಯಮ್ ಮೆಷಿನ್ ಗನ್ ಅಂತ ಹೇಳಿ ಅದನ್ನು ತೊಗೊಂಡು ಅವ್ರ ಜೊತೆ ಫೈಟ್ ಮಾಡ್ತಾರೆ ಆಗ ಭಾರತ ಸರ್ಕಾರದಿಂದ ಆದೇಶ ಆಗುತ್ತೆ ಪೋಸ್ಟ್ ಬಿಟ್ಟು ಹಿಂದೆ ಬನ್ನಿ ಅಂಥೇಳಿ ಯಾಕಂದರೆ ನಮ್ಮ ಹತ್ರ ಏನು ಶಸ್ತ್ರಾಸ್ತ್ರಗಳಿಲ್ಲ ಅವ್ರ ಜೊತೆ ನಾವು ಹೋರಾಟ ಮಾಡೋ ಸ್ಥಿತಿಲಿಲ್ಲ ಅದರಿಂದ ಪೋಸ್ಟ್ ಬಿಟ್ಟು ಹೊರಗಡೆ ಬನ್ನಿ ಅಂತ ಆದೇಶ ಬರುತ್ತೆ ಸರ್ಕಾರದಿಂದ ಆದರೆ ಜಸ್ವತ್ ಸಿಂಗು ಯುದ್ಧದಲ್ಲಿ ಎಷ್ಟು ಮುಳುಗಿರ್ತಾರೆ ಅಂದರೆ ಈ ಗಡಿನ ನಾನು ಚೈನಾದವರಿಗೆ ದಾಟಕ್ಕೆ ಕೊಡೋಲ್ಲ ಅಂತ ಅವರು ತಮ್ಮ ಮನಸ್ಥಿತಿನ ಗಟ್ಟಿ ಮಾಡಿಕೊಂಡು ಅವರು ಭಾರತದ ಸರ್ಕಾರದ ಆದೇಶನ ಕೇಳ್ದಿದ್ದಂಗೆ ಅವರೊಬ್ಬರೇ ತ್ರಿಲೋಕ್ ಸಿಂಗ್ ಮತ್ತು ನೆಗಿ ಗೋಪಾಲ್ ಸಿಂಗ್ ಅವ್ರು ಹೊರಟು ಹೋಗ್ತಾರೆ ಆದರೆ ಜಸ್ವಂತ್ ಸಿಂಗ್ ಅಲ್ಲಿಂದ ಹೋಗೋಲ್ಲ ಆ ಪೋಸ್ಟಿಂದ ಜೋತ್ಸ ಸಿಂಗು ಒಂದು ಎಮ್ ಎಮ್ ಜಿ ಮತ್ತು ಬೇರೆ ಚೈನಾದವ್ರು ಯಾರು ಸಾಯ್ತಾರೆ ಅವ್ರದ್ದು ಆ ಗನ್ಸ್ ಆಮಿನೇಷನ್ಸ್ ಆಮ್ಸ್ ಎಲ್ಲ ತೊಗೊಂಡು ಅದು ಒಂದು ಇಳಿಜಾರ್ ಪ್ರದೇಶ ಆಗಿರುತ್ತೆ ಆ ಕಡೆ ಮಧ್ಯದಲ್ಲಿ ಒಂದು ನದಿ ಹರ ಹೋಗುತ್ತೆ ಅಲ್ಲಿ ಆ ನದಿ ಮಧ್ಯದ ಈ ಕಡೆ ಭಾಗದಲ್ಲಿ ಜಸ್ವಂತ್ ಸಿಂಗ್ ಇರ್ತಾರೆ ಆ ಕಡೆ ಭಾಗದಲ್ಲಿ ಚೈನಾದವರು ಇರ್ತಾರೆ ಸೊ ಇವರು ಎರಡು ಮೂರು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಅಲ್ಲಿ ಲೋಕಲಲ್ಲಿ ಇಬ್ಬರು ಹುಡುಗಿರ್ತಾರೆ ಶೀಲಾ ಮತ್ತು ನವ್ರಾ ಅಂಥೇಳಿ ಅವರು ಇವ್ರಿಗೆ ಸ್ನೇಹಿತರಾಗಿರ್ತಾರೆ ಅಲ್ಲಿ ನಾವು ಕೇಳ್ಪಟ್ಟಂಗೆ ಶೀಲಾ ನೋರು ಜಸ್ವಂತ ಸಿಂಗ್ನ ಇಷ್ಟಪಡ್ತಿದ್ರು ಅದರಿಂದ ಅವ್ರಿಗೆ ಯುದ್ಧದಲ್ಲೂ ಅವರು ಅವ್ರ ಜೊತೆ ಕೊಟ್ಟರು ಅಂತ ಕೇಳ್ಪಟ್ಟಿದ್ದೀವಿ ಸೊ ಶೀಲಾ ಮತ್ತು ಇವರು ಇವ್ರ ಜೊತೆ ಸೇರಿಕೊಂಡು ಒಬ್ಬರೇ ಎಪ್ಪತ್ತೆರಡು ಗಂಟೆ ಟೈಮು ಸಾವಿರದ ಮುನ್ನೂರು ಜನಕ್ಕಿಂತ ಜಾಸ್ತಿ ಸೈನಿಕರನ್ನು ನಿಲ್ಲಿಸ್ತಾರೆ ಚೈನಾದವ್ರಿಗೆ ಅದು ಗೊತ್ತೇ ಆಗೋಲ್ಲ ಇವರು ಒಬ್ಬರೇ ಇದ್ದಾರೆ ಅಂತ ಎಷ್ಟೋ ಜನ ಇದ್ದಾರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಎಷ್ಟು ಬೆಟಾಲಿಯನ್ ಇದೆ ಇಂಡಿಯನ್ ಆರ್ಮಿ ಹೆಂಗೆಲ್ಲಿ ಬರೋಕ್ಕೆ ಸಾಧ್ಯ ಇಷ್ಟೊಂದು ಜನ ಹೇಗಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ ಎಪ್ಪತ್ತೆರಡು ಗಂಟೆ ಟೈಮು ಇಂಡಿಯನ್ ಆರ್ಮಿ ಒಬ್ಬ ಸೈನಿಕ ಅವ್ರನ್ನ ಅಷ್ಟು ಜನ ಹಿಡಿದು ನಿಲ್ಲಿಸಿದೆ ಅಂದರೆ ತುಂಬ ಗ್ರೇಟ್ ಅದು ಇವತ್ತಿನ ಡೇಟಲ್ಲಿ ಏ ಸ್ಟ್ರೈಕ್ ತುಂಬ ಇದೆ ಅವತ್ತಿನ ಡೇಟಲ್ಲಿ ಟೆಕ್ನಾಲಜಿ ಇರಲಿಲ್ಲ ಅವ್ರ ಹತ್ರ ಏನಿತ್ತು ಚೈನಾ ಸೋಲ್ಜರ್ಸ್ ಹತ್ರ ಏನಿತ್ತು ಆ ಆ ಆಮ್ನೇಷನ್ನೇ ಕಸ್ಕೊಂಡು ಅವ್ರ ಹತ್ರ ಸಾಯಿಸಿ ಹೆಚ್ಚು ಕಡಿಮೆ ಮುನ್ನೂರು ಜನಕ್ಕಿಂತ ಜಾಸ್ತಿ ಜನನ ಚೈನಾ ಸೈನಿಕರನ್ನು ಕೊಂದಿದ್ದಾರೆ ಅಂತ ಚೈನಾದವರು ಒಪ್ಕೊಂಡಿದ್ದಾರೆ ಸೊ ಅವರು ಹೇಗೆ ಅದನ್ನು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಆ ಇಳಿಜಾರು ಪ್ರದೇಶದಲ್ಲಿ ಒಂದು ಎಮ್ ಎಮ್ ಜಿ ಮೀಡಿಯಂ ಮೆಷಿನ್ಗನ್ನ ಅವ್ರು ಇಟ್ಟು ಒಂದು ಸರಿ ಈ ಕಡೆಯಿಂದ ಫೈರ್ ಮಾಡ್ತಾರೆ ಇನ್ನೊಂದು ಸರಿ ಮೇಲ್ಗಡೆ ಗುಡ್ಡ ಪ್ರದೇಶಗಳಲ್ಲಿ ಹೋಗಿ ಫೈರ್ ಮಾಡ್ತಾರೆ ಇನ್ನೊಂದು ಸರಿ ತನ್ನ ಸ್ನೇಹಿತರು ಶೀಲಾ ಮತ್ತು ನೂರ ಅವ್ರ ಕಡೆಯಿಂದ ಇನ್ನೊಂದು ಸರಿ ಫೈರ್ ಮಾಡಿಸ್ತಾರೆ ಒಂದು ಬೆಟ್ಟದಲ್ಲಿ ಇನ್ನೊಂದು ಬೆಟ್ಟಿಗೆ ಓಡೋಗೋದು ಅಲ್ಲೊಂದು ಸರಿ ಫೈರ್ ಮಾಡೋದು ಈ ಕಡೆ ಬರೋದು ಇನ್ನೊಂದು ಸರಿ ಫೈರ್ ಮಾಡೋದು ಹೀಗಾಗಿ ವೈರಿಗಳಿಗೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ ಅವರು ರಾತ್ರಿ ಮತ್ತು ಹಗಲು ಮೂರು ದಿನ ಕಂಟಿನ್ಯೂ ಫೈರ್ ಮಾಡ್ತಾರೆ ಮತ್ತು ಅವ್ರ ಜಾಗಗಳು ಇವ್ರಿಗೆ ಕ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ಅವರು ಮುನ್ನೂರು ಜನನ ಮೂರು ದಿನದಲ್ಲಿ ಸಾಯಿಸ್ತಾರೆ ಇವರು ಆಮೇಲೆ ಕೊನೆಗೆ ನೂರ ಮತ್ತು ಶೀಲಾ ಅವರ ತಂದೆನ ಅವರು ಚೈನೀಸ್ ಸೋಲ್ಜರ್ಸ್ ಕ್ಯಾಪ್ಚರ್ ಹಿಡಿದಾಕ್ತಾರೆ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ಎಷ್ಟು ಜನ ಇದ್ದಾರೆ ಇವರು ಅಂತ ಕೇಳಿದಾಗ ಗೊತ್ತಾಗುತ್ತೆ ಒಬ್ಬನೇ ಒಬ್ಬ ಇರೋದು ಅಂಥೇಳಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಚೇನಾದವ್ರಿಗೆ ಮತ್ತು ಒಬ್ಬ ಇದಾನಂತ ಹೇಳಿ ಎಲ್ಲ ನಾಲ್ಕು ಕಡೆಯಿಂದ ಸುತ್ತುವರಿತಾರೆ ನಾಲ್ಕು ಕಡೆಯಿಂದ ಸುತ್ತುವರೆದು ಅವರು ಸುತ್ತುವರೆದು ನಮ್ಮ ಚಿತ್ರಹಿಂಸೆ ಕೊಟ್ಟು ಮತ್ತು ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಮತ್ತೆ ಕೇಳಿ ಏನಾದರೆ ಬೇರೆ ಇದೆಲ್ಲ ತಿಳ್ಕೊಳ್ತಾರೆ ಅಂಥೇಳಿ ಟೆಲಿಫೋನ್ ವೈರ್ ತೊಗೊಂಡು ಅಲ್ಲೇ ಒಂದು ಮರ ಇರುತ್ತೆ ಅದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸೊ ಆ ಚೈನಾದವರು ಅವರು ಮುನ್ನೂರು ಜನ ಸಾಯಿಸಿದಾರಲ್ಲ ಅನ್ನೋ ಕೋಪಕ್ಕೆ ಜಸ್ವಂತ್ಸಿನ ಕತ್ತು ಕಟ್ ಮಾಡಿ ಅವ್ರ ಜೊತೆಗೆ ಹೋಗ್ತಾರೆ ಚೈನಾಗೆ ಆದರೆ ಹದ್ದು ಹದಿನೇಳನೇ ತಾರೀಕು ಅವ್ರಿಗೆ ಸುಸೈಡ್ ಮಾಡ್ಕೊಂಡು ಅವರು ಕತ್ತು ಕಟ್ ಮಾಡಿ ಹೋಗ್ತಾರೆ ಇಪ್ಪತ್ತನೇ ತಾರೀಕು ಚೈನಾದವರೇ ಸೀಸ್ ಫೈರು ಅನೌನ್ಸ್ ಮಾಡ್ತಾರೆ ಸೀಸ್ ಫೈರ್ ಆದ ನಂತರ ಅಲ್ಲಿ ಇದ್ದ ಚೈನಾದ ಟಾಪ್ ಏನು ಆಫೀಷಲ್ಸ್ ಇರ್ತಾರೆ ಆರ್ಮಿ ಆಫೀಷಲ್ಸು ಅವ್ರು ಅನಲೈಸ್ ಮಾಡಿದಾಗ ಒಬ್ಬನೇ ಒಬ್ಬ ಇಂಡಿಯನ್ ಸೋಲ್ಜರ್ಸು ಮುನ್ನೂರು ಜನನ ಕೊಂದಿಯಾನೆ ಮತ್ತು ಸಾವಿರದ ಮುನ್ನೂರು ಜನನ ಎಪ್ಪತ್ತೆರಡು ಗಂಟೆ ಟೈಮು ಅನಿಸಿದಾನೆ ಅವನ ಸಾಹಸ ಪ್ರ ಇದು ಕಡಿಮೆ ಅಲ್ಲ ಅವರಿಗೆ ನಾವು ಏನು ಗೌರವ ಕೊಡಬೇಕು ಅದನ್ನು ಕೊಡಲೇಬೇಕು ಅಂಥೇಳಿ ಅವರ ಏನು ಮೇಲೆ ರುಂಡ ಇರುತ್ತೆ ಅದನ್ನು ಮತ್ತು ಅದ್ರ ಜೊತೆ ಒಂದು ಕಂಚಿನ ಶಿಲೆನ ಅವ್ರದ್ದು ಅವರು ಮಾಡಿ ಕಳಿಸ್ಕೊಡ್ತಾರೆ ವಾಪಸ್ಸು ಸೊ ಅಲ್ಲಿ ಅಲ್ಲಿ ತನಕ ಏನಾಗಿರುತ್ತೆ ಇಂಡಿಯನ್ ಆರ್ಮಿಲಿ ಇಂಡಿಯನ್ ಆರ್ಮಿ ಇದು ಆರ್ಡ್ರಸ್ ಒಪ್ಪಲಿಲ್ಲ ಜಸ್ವಂತ್ ಸಿಂಗು ಮತ್ತು ಕೊನೆಗೆ ನೇಣಕೊಂಡ್ರು ಅಂಥೇಳಿ ಅದು ಅವ್ರಿಗೆ ಕೋರ್ಟ್ ಮಾರ್ಷಲ್ ಮಾಡೋದಕ್ಕೆ ತಯಾರಿ ಇಲ್ಲ ಆಗ್ತಿರುತ್ತೆ ಕೆಲವು ಮೂಲಗಳು ಹೇಳುತ್ತವೆ ಕೋರ್ಟ್ ಮಾರ್ಷಲ್ ಆಗೋಗಿತ್ತು ಅಂಥೇಳಿ ಆದರೆ ಚೈನಾದವರು ಸ್ಟೇಟ್ಮೆಂಟ್ ನೋಡಿ ಚೈನಾದವರು ಕೊಡ್ತು ಅವ್ರು ಹೇಳ್ತಾರೆ ಇವು ಚೈನಾ ಇಂಡಿಯನ್ ಇವ್ರಿಗೆ ಅಥವಾ ಇಂಡಿಯನ್ ಗೌರ್ಮೆಂಟ್ ಇವ್ರಿಗೆ ಒಂದು ಗೌರವ ಕೊಡಿಲ್ಲ ಅಂದರೆ ನಮ್ಮ ಚೈನಾ ಆರ್ಮಿ ಕಡೆಯಿಂದ ಚೈನಾ ಕಡೆಯಿಂದ ನಾವು ಇವ್ರಿಗೆ ಗೌರವ ಸಲ್ಲಿಸ್ತೀವಿ ಅಂತ ಸ್ಟೇಟ್ಮೆಂಟು ಚೈನಾದವ್ರ ಕಡೆಯಿಂದ ಬರುತ್ತೆ ಯಾಕಂದರೆ ವೈರಿಗಳು ಮೆಚ್ಚುವಂಥ ಸಾಹಸ ಅವ್ರದ್ದಾಗಿರುತ್ತೆ ಹಾಗಾಗಿ ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಎಚ್ಚೆತ್ಕೊಂಡು ಅವ್ರಿಗೆ ಮಹಾವೀರ ಚಕ್ರ ಮರಣೋಂತರ ಇದು ಪ್ರದಾನ ಮಾಡ್ತಾರೆ ಆದರೆ ಕೆ ಇವತ್ತಿನ ಡೇಟಲ್ಲೂ ಅವ್ರದ್ದು ಒಂದು ಅಲ್ಲಿ ಜಸ್ವಂತ್ಗಢ ಮೊದಲು ಅದು ಜಸ್ವಂತ ಅಂತ ಅವರ ಗೌರವತ್ವವಾಗಿ ಒಂದು ಅಲ್ಲಿ ಟೌನ್ಶಿಪ್ನೇ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದೊಂದು ದೇವಸ್ಥಾನ ಕಟ್ಟಿದ್ದಾರೆ ಇವತ್ತಿನ ಡೇಟಲ್ಲೂ ಅಲ್ಲಿ ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ ಜಸ್ವಂತ್ ಸಿಂಗ್ ಇವತ್ತಿಗೂ ಜೀವಂತವಾಗಿದ್ದಾರೆ ಆ ಥರ ಕೆಲವು ಉದಾಹರಣೆಗಳಿವೆ ಮತ್ತು ಇಂಡಿಯನ್ ಆರ್ಮಿಗೆ ಇವತ್ತಿಗೂ ಅವ್ರನ್ನ ಕೆಲಸಲ್ಲಿ ಇಟ್ಕೊಂಡು ಇವತ್ತಿಗೂ ಅವ್ರಿಗೆ ಸ್ಯಾಲ್ರಿ ಕೊಡ್ತಿದ್ದಾರೆ ಅವ್ರ ಮನೆಯವ್ರಿಗೆ ಅವ್ರ ಸ್ಯಾಲ್ರಿ ತಲುಪುತ್ತೆ ಮತ್ತು ಹಾಗೆ ಅವರ ಪ್ರತಿಯೊಂದು ಅವ್ರ ರಜಾ ಸಿಗುತ್ತೆ ಮತ್ತು ಅವರ ಡ್ಯೂಟಿ ಎಂಟ್ರಿ ಆಗುತ್ತೆ ಆ ಜಾಗದಲ್ಲಿ ಸ್ವತಃ ಹೋಗಿದ್ದೀನಿ ಅವ್ರ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮತ್ತು ಅಲ್ಲಿ ಇನ್ನೊಂದು ನಾವು ನಂಬಿಕೆ ಏನಿದೆ ಅಂದರೆ ಆರ್ಮಿ ಅವರ ದೇವಸ್ಥಾನ ಮತ್ತು ಅವ್ರು ಇರೋ ಇದನ್ನು ನೋಡ್ಕೊಳ್ಳೋಕ್ಕೆ ಐದು ಜನನ ಐದು ಜನ ಇಂಡಿಯನ್ ಆರ್ಮಿ ಪರ್ಸನ್ಸ್ನ ನಿಯುಕ್ತಿ ಮಾಡಿದ್ದಾರೆ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಅವರ ಬಟ್ಟೆ ಮತ್ತು ಇದನ್ನು ಐರನ್ ಮಾಡಿ ಹಾಗೆ ಇಡ್ತಾರೆ ಅವ್ರು ಶೂ ಪಾಲಿಷ್ ಇಡ್ತಾರೆ ಬೆಳಿಗ್ಗೆ ಎದು ಅದೆಲ್ಲ ಗೋಜ್ಲಾಗಿರುತ್ತೆ ಅನ್ನೋದು ನಮಗೆ ಈಗಲೂ ಇದೆ ಹಾಗೆ ನಡೀತಿದೆ ಅದನ್ನು ಮತ್ತು ಇವತ್ತಿಗೂ ಬೆಳಿಗ್ಗೆ ಅವ್ರು ನಾಲ್ಕೂವರೆ ಗಂಟೆಗೆ ಅವ್ರಿಗೆ ಟೀ ಇಡ್ತಾರೆ ಅದು ನೀವು ನೈವೇದ್ಯನ ಇಲ್ಲ ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಇಡ್ತಾರೆ ರಾತ್ರಿ ಅವರು ಊಟ ಇಡ್ತಾರೆ ಇವತ್ತಿಗೂ ಆ ಇದನ್ನು ನಡೀತಾನೆ ಇದೆ ಅದು ನ ಇಂಡಿಯನ್ ಆರ್ಮಿ ಸ್ಟ್ರಾಂಗಾಗಿ ನಂಬಿದೆ ಜಸ್ವಂತ್ ಸಿಂಗ್ ಈಗಲೂ ಕೂಡ ಇದ್ದಾರೆ ಈಗಲೂ ಬಾಟನ್ನು ಕಾಪಾಡ್ತಿದ್ದಾರೆ ಆ ಥರ ತುಂಬ ಹಲವು ತುಂಬ ಹಲವಾರು ಘಟನೆಗಳು ನಡೆದಿದೆ ಅಲ್ಲಿ ಜನರಲ್ ಇನ್ ಕಮಾಂಡ್ ಬಂದವರಿಗೆ ಅವ್ರ ಕನಸಲ್ಲಿ ಬಂದು ಹೇಳಿರೋವಂಥದ್ದು ಚೈನಾಸ್ ಚೈನಾ ಅವರು ಪೋಸ್ಟ್ ಕಟ್ತಿದ್ದಾರೆ ಬೇರೆ ಇದು ಮಾಡ್ತಿದ್ದಾರೆ ಅಂತ ಹೇಳೋದು ಆ ಥರಗಳ ಉದಾಹರಣೆಗಳಿವೆ ಮತ್ತು ಇನ್ನೂ ಬೇಲೋ ಕೆಲವ್ರಿಗೆ ತೊಂದರೆ ಆದಾಗ ಅಲ್ಲಿ ಹೆಲ್ಪ್ ಮಾಡಿರೋಂಥ ಕೆಲವು ಘಟನೆಗಳನ್ನ ಹೇಳ್ತಾರೆ ಅದು ನಂಬಲಿಕ್ಕೆ ಅಸಾಧ್ಯ ಆದರೆ ಅಲ್ಲಿ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ತಪ್ಪರೆ ಅದು ನಿಜಾಂಶನೇ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಆಗಾಗ್ತಿರೋದಂತೂ ನಿಜ ಅವ್ರು ಈಗಲೂ ಇದ್ದಾರೆ ಅಂತ ಹೇಳಿ ಅವ್ರನ್ನ ದೇವ್ರ ಕೂರಿಸಿ ಅವ್ರನ್ನ ಈಗಲೂ ದೇವರು ಅನ್ನೋಕ್ಕಿಂತ ಒಂದು ದೇಶದ ಸೈನಿಕ ಸ್ಥಾನದಲ್ಲಿ ಏಕೆಂದರೆ ಇಂಡಿಯನ್ ಆರ್ಮಿ ಅವ್ರನ್ನೇ ಯಾವುದು ರಿಟೈರ್ಮೆಂಟ್ ಮಾಡೇ ಇಲ್ಲ ಈಗಲೂ ಅವ್ರ ಮನೆಗೆ ಸ್ಯಾಲ್ರಿ ಹೋಗುತ್ತೆ ಪ್ರತಿ ತಿಂಗಳು ಇವರು ಪ್ರತಿ ತಿಂಗಳು ಎರಡು ಎರಡು ಪ್ರತಿ ವರ್ಷದಲ್ಲೂ ಎರಡು ತಿಂಗಳು ರಜೆ ಕೊಡ್ತಾರೆ ಇವ್ರಿಗೆ ಮತ್ತು ಆ ರಜೆ ಕೊಟ್ಟಾಗ ಇಂಡಿಯನ್ ಆರ್ಮಿ ಆ ಫುಲ್ ಬಾರ್ಡ್ರನ್ನ ಕವರ್ ಮಾಡುತ್ತೆ ಆ ನಂಬಿಕೆ ಈಗಲೂ ಇದೆ ಅದರಿಂದ ತುಂಬ ಚೈನಾಗೆ ತುಂಬ ಹತ್ತಿರ ಆಗಿರೋಂಥ ಜಾಗ ನನ್ನ ಅಂದಾಜು ಅದು ಆವತ್ತಿನ ಡೇಟೇಲ್ ಜಸ್ವಂತ್ ಸಿಂಗ್ ಇಲ್ಲ ಅಂದರೆ ಅರುಣಾಚಲ್ ಇವತ್ತಿನ ಇದರಲ್ಲಿ ಇಂಡಿಯಾ ಜೊತೆ ಇರಂಗಿರಲಿಲ್ಲ ಎಲ್ಲ ಕಲ್ಚರು ಅವ್ರದೇ ಇದೆ ಎಲ್ಲ ಜಿಯೋಗ್ರಫಿಕಲಿ ಆಗಲಿ ಭಾಷೆ ಆಗಲಿ ಪ್ರಾಂತವಾರ ಆಗಲಿ ಎಲ್ಲ ಥರದಲ್ಲೂ ಅವರು ಎಲ್ಲ ಆಚಾರ ವಿಚಾರಗಳು ಚೈನಾದಲ್ಲೇ ನಡೆಯುತ್ತೆ ಅದೇ ಅರುಣಾಚಲಲ್ಲೂ ನಡೆಯುತ್ತೆ ನಾನಿದ್ದಾಗ ನಾನು ಅರುಣಾಚಲಲ್ಲಿ ನಾನು ಮೂರು ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನಿದ್ದಾಗ ಅರುಣಾಚಲಿಯನ್ಸು ಅಲ್ಲಿ ಲೋಕಲ್ ಲೈಟ್ಸು ನಮ್ಮ ಜೊತೆ ಎರಡೇ ಇದಕ್ಕೆ ನಮ್ಮ ಜೊತೆ ಕನೆಕ್ಟ್ ಆಗ್ತಿದ್ದವು ಒಂದು ಇಂಡಿಯನ್ ಕ್ರಿಕೆಟು ಇನ್ನೊಂದು ಇಂಡಿಯನ್ ಸಿನಿಮಾ ಎರಡು ವಿಷಯದ ಬಗ್ಗೆ ಮಾತಾಡ್ತಿದ್ದರು ಅದು ಬಿಟ್ಟು ಅವರು ನಮ್ಮ ಪೊಲಿಟಿಕಲ್ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಅಲ್ಲಿ ಟ್ರೈಬಲ್ಸ್ ತುಂಬ ಜನ ಇದ್ದಾರೆ ಆ ಟ್ರೈಬಲ್ಸ್ ಬಗ್ಗೆ ಹೇಳೋಕೋದ್ರೆ ಅದೊಂದು ದೊಡ್ಡ ಕತೆ ಅದು ಅವರ ಆಚಾರ ವಿಚಾರಗಳು ತುಂಬ ಡಿಫ್ರೆಂಟ್ ಆಗಿದೆ ಇದಕ್ಕಿಂತ ಮತ್ತು ಅರುಣಾಚಲದಲ್ಲಿ ನಾವಿರೋ ತನಕನೂ ಹೇಗಿತ್ತು ಅಂದರೆ ಅರುಣಾಚಲಿಗೆ ನೀವು ಡಿಸ್ಕವರಿ ಚಾನೆಲ್ಗಳಲ್ಲಿ ನೋಡಿರ್ತೀರ ಡೆಡ್ಲಿ ರೋಡ್ಸ್ ಅಂತೇಳಿ ಅಲ್ಲಿ ಜನ ನೈನ್ಟೀನ್ ಸೆವೆನ್ ಸಿಕ್ಸ್ಟಿ ಟು ವಾರಲ್ಲಿ ಕಡಿಮೆ ಜನ ಸಿಕ್ ಸತ್ತಿದಾರೆ ಇವತ್ತಿನ ಡೇಟ್ ತನಕ ರೋಡ್ ಆ್ಯಕ್ಸಿಡೆಂಟಲ್ಲಿ ತುಂಬ ಜನ ಸತ್ತಿದ್ದಾರೆ ಅಲ್ಲಿ ಮೂಲ ಮೂಲೆಯಲ್ಲೂ ಗಾಡಿ ಬಿದ್ದುಕೊಳ್ಳಿರುತ್ತದೆ ತುಂಬ ರೋಡ್ಸ್ ಸ್ಲೈಡಿಂಗ್ ಆಗ್ತಾನೇ ಇರುತ್ತೆ ನ್ಯಾಚುರಲ್ ಡಿಸಾಸ್ಟ್ ತುಂಬ ಆಗುತ್ತೆ ಅಂಥ ಒಂದು ಜಾಗ ಅರುಣಾಚಲ್ ಪ್ರದೇಶ ಇವತ್ತಿನ ದಿನಗಳಲ್ಲಿ ಅದನ್ನು ರೋಡ್ ವೈಡಿಂಗ್ ಆಗಲಿ ಮತ್ತು ಬ್ರಿಡ್ಜ್ ಕಟ್ಟೋದಾಗಲಿ ಮಾಡ್ತೀರ ಅಂತ ಗೊತ್ತಾಗಿದೆ ತು ಸಂತೋಷ ವಿಷಯ ಆದರೆ ಜಸ್ವಂತ್ ಗಡ್ ಅನ್ನೋದು ಬೇರೆ ಎಲ್ಲ ಇದಕ್ಕಿಂತ ಎಷ್ಟು ಪ್ರಾಮುಖ್ಯತೆ ಪಡ್ಕೋಬೇಕಿತ್ತು ಅಷ್ಟು ಪ್ರಾಮುಖ್ಯತೆ ಪಡೆದಿಲ್ಲ ಈಗ ಒಂದು ಸ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ವಿಕ್ರಮ್ ಭತ್ರ ಅವರು ಕಾರ್ಗಲ್ ವಾರಲ್ಸ್ ಹತ್ರ ಅವ್ರ ಬಗ್ಗೆ ಒಂದು ಫಿಲಮ್ ಬಂತು ಅವ್ರಿಗೆ ತುಂಬ ಪುರಸ್ಕಾರ ಪ್ರಧಾನ ತುಂಬ ಒಳ್ಳೆಯದು ಅದೇ ರೀತಿ ಅವ್ರಿಗೂ ಜಸ್ವಂತ್ ಸಿಂಗ್ ಏನು ಗೌರವ ಸಿಗಬೇಕಿತ್ತು ಅಷ್ಟು ಗೌರವ ಅವರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರಿಗೆ ಫ್ಯಾಮಿಲಿ ಅವ್ರದ್ದು ಇನ್ನು ಈಗಲೂ ಅವ್ರ ತಾಯಿ ಇದ್ದಾರೆ ತುಂಬ ಏಜಾದವ್ರ ತಾಯಿ ಒಬ್ಬರು ತಮ್ಮ ಇದ್ದಾರೆ ಅವ್ರುಗಳು ತುಂಬ ಕಷ್ಟದಲ್ಲಿದ್ದಾರೆ ಇನ್ನು ಹೇಳ್ಕೊಳ್ಳೋಂಥ ಸೇರ್ವಂತ್ ಅಲ್ಲ ಅವರು ತುಂಬ ಬಡತನ ಫ್ಯಾಮಿಲಿಯಿಂದ ಬಂದವರು ಜಸ್ವಂತ್ ಸಿಂಗ್ ಕೂಡ ಅವ್ರ ತಂದೆಗೆ ಏಳೆಂಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದರೂ ಅವರು ಅವರ ಸ್ಯಾಲ್ರಿಲಿ ಆಗೋದಿಲ್ಲ ಅಂಥೇಳಿ ಅವರು ಸೈನಿಕ ಸೇರಿದಂಥವ್ರು ಜಸ್ವಂತ್ ಸಿಂಗ್ ಅವ್ರ ಫ್ಯಾಮಿಲಿಗೆ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ಅಲ್ಲಿನ ಉತ್ತರಾಖಂಡ್ ಸರ್ಕಾರ ಆಗಲಿ ಅಥವಾ ಅರುಣಾಚಲ ಸರ್ಕಾರ ಆಗಲಿ ಅವ್ರ ಫ್ಯಾಮಿಲಿಗೆ ಏನಾದರೂ ಸಹಾಯ ಮಾಡಲಿ ಅನ್ನೋದೇ ನನ್ನ ಇಚ್ಛೆ ಹಾಗೆಯೇ ಆ ಜಸ್ವಂತ್ ಗಡನ್ನ ಈಗಾಗಲೇ ಟೂರಿಸ್ಟ್ ಪ್ಲೇಸ್ ಆಗಿದೆ ಟೂರಿಸ್ಟ್ ಪ್ಲೇಸ್ ಅಂದರೆ ಹೆಚ್ಚು ಕಡಿಮೆ ನಾವು ಆರ್ಮಿಯವ್ರಿಗೆ ಟೂರಿಸ್ಟ್ ಪ್ಲೇಸ್ ಅದು ನಾವು ಭಕ್ತಿಯಿಂದ ಹೋಗಿ ನಮಸ್ಕಾರ ಮಾಡ್ತೀವಿ ಇಲ್ಲಿ ನಮಗೆ ಆ ಥರ ಅನುಭವಗಳಾಗಿದೆ ಅಲ್ಲಿ ಕೆಲವ್ರಿಗೆ ಅರುಣಾಚಲ್ ಅಷ್ಟು ಎತ್ತರಕ್ಕೆ ತುಂಬ ಕಡಿಮೆ ಜನ ಹೋಗ್ತಾರೆ ಟ್ರ್ಯಾಕಿಂಗ್ ಮಾಡೋರು ತುಪ್ಪರೆ ತುಂಬ ಅಡ್ವೆಂಚರ್ ಲೈಫ್ ಇರೋರು ಮಾತ್ರ ಅಲ್ಲಿ ಅಲ್ಲಿಂದ ತಲುಪಕ್ಕೆ ಸಾಧ್ಯ ಆದರೆ ಅಲ್ಲಿ ಅದು ಒಂದು ಟೂರಿಸ್ಟ್ ಆಗಿ ಆವತ್ತಿನ ಚೈನೋ ವಾರ್ ಇಂಡಿಯನ್ ವಾರ್ ಇದರಲ್ಲಿ ಹೀರೋ ಆಗಿಂತ ಜಸ್ವಂತ್ ಸಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಮತ್ತು ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಇಡೀ ದೇಶಕ್ಕೆ ಗೊತ್ತಾಗಬೇಕು ಒಬ್ಬನೇ ಒಬ್ಬ ಸೈನಿಕ ಮುನ್ನೂರು ಜನನ್ನ ವಾರ ಸಾಯಿಸಿರೋದು ಅಂದರೆ ಅದೇನು ಸಣ್ಣ ಪುಟ್ಟ ಮಾತಲ್ಲ ಅದಕ್ಕೆ ಇವತ್ತಿನ ಇದರಲ್ಲಿ ನಾವು ಇಪ್ಪತ್ತು ಜನ ಪುಲ್ಗಾವಲ್ಲಿ ಸತ್ತರು ಮತ್ತು ಅವರ ನಲ್ವತ್ತು ಜನನ ಸಾಯಿಸಿದ್ರು ಎಷ್ಟು ವರ್ಲ್ಡ್ ವೈಲ್ಡ್ ಇಂಡಿಯನ್ ಆರ್ಮಿಗೆ ತುಂಬ ಪ್ರೊಶಂಸೆ ಸಿಕ್ತು ಅದೇ ಒಬ್ಬನೇ ಮುನ್ನೂರು ಜನ ಸಹಿಸಿದ್ರೆ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾಪನೆ ಇಲ್ಲ ಅವ್ರನ್ನ ಮರೆತು ಬಿಟ್ಟಿದ್ದೀವಿ ನಾವು ಜಸ್ವಂತ್ ಅವ್ರನ್ನ ಹಾಗಾಗಬಾರ್ದು ಜಸ್ವಂತ್ ಅವರು ಯಾವ ಇಂಡಿಯಾ ಜನ ಹೀರೋ ಆಗೇ ಇರ್ತಾರೆ ಅವ್ರನ್ನ ನಾವು ಯಾವಾಗಲೂ ಸ್ಮರಿಸ್ತಾ ಇರಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತಾರೆ